ಕರ್ನಾಟಕದಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸಮಾಜದ ಎಲ್ಲ ಬಂಧುಗಳು ಎಲ್ಲ ನಾಯಕರು ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಹಾಗೆಯೇ ತಮ್ಮಗಳಿಗೂ ಸಹ ಕಾರಣ ಏಕೆಂದರೆ ಮಟ್ಟಿಗೆ ಪತ್ರಿಕೋದ್ಯಮ ಮತ್ತು ನಿಮ್ಮ ದೂರವಾಹಿನಿಗಳ ಒಂದು ಸ್ನೇಹ ನಮಗೆ ಬೇಕಾಗಿದೆ. ಜನ ಅವಶ್ಯಕತೆ ಅಂದ್ರೆ ನಿಮ್ಮಗಳಿಂದಲೇ ನಾವು ಒಂದು ಬೆಳಗಿನ ಪಂಚಕಸುಬುಗಳನ್ನು ಮಾಡ್ತಕ್ಕಂತ ಐದು ಪಂಥಗಳಿವೆ. ಆ ಐದು ಪಂಥಗಳ ಎಲ್ಲ ಸಮುದಾಯಗಳನ್ನು ಕಾಯ್ದಿದ್ದೀವಿ. ಅಂದ್ರೆ ನಿಮ್ಗೆ ಸಂಬಂಧಪಟ್ಟ ನಮ್ಮ ಸಮಾಜ ವಿಶ್ವಕರ್ಮ ಸಮಾಜ ನಿಮ್ಮ ಈ ಉದ್ಘಾಟನಾ ಸಮಾರಂಭಕ್ಕೆ ಸರ್ವ ತಮ್ಮಗಳೆಲ್ಲ ಸಹಕಾರ ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಮತ್ತು ಆ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲರನ್ನು ಸ್ವಾಗತ ಬಯಸ್ತೀವಿ. ಸೋಮವಾರ ಬೆಳಗ್ಗೆ 10 ಗಂಟೆಗೆ ವಿಶ್ವಕರ್ಮ ಸಮುದಾಯದ ಮಠಾಧಿಪತಿಗಳ ಮತ್ತು ಪೀಠಾಧಿಪತಿಗಳ ಒಕ್ಕೂಟದ ಕಚೇರಿಯ ಉದ್ಘಾಟನಾ ಸಮಾರಂಭವನ್ನು ಬೆಂಗಳೂರು ನಗರದಲ್ಲಿ JP ನಗರ 2ನೇ ಹಂತ ಮಾರೇನಹಳ್ಳಿಯ ಕಲಾಭವನದಲ್ಲಿ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಕರ್ನಾಟಕದಾದ್ಯಂತ 67 ಜನ ಮಠಾಧೀಶರಿದ್ದೇವೆ, 45 ಲಕ್ಷ ಜನ ವಿಶ್ವಕರ್ಮ ಸಮುದಾಯ ಇದೆ. ನಾವೆಲ್ಲರೂ ಜಾಗೃತರಾಗಿ ಮುಂದಿನ ದಿನಗಳಲ್ಲಿ ಉತ್ತಮ ಸಮಾಜವನ್ನು ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಸೌಮ್ಯಾರೆಡ್ಡಿಯವರು, ನಮ್ಮ MLC ಆಗಿರ್ತಕ್ಕಂಥ KP ನಂಜುಂಡಿಯವರು ಹಾಗೂ ನಮ್ಮ ರಘುವಾಚಾರ್ಯವರು ಮತ್ತು ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬು ಪತ್ತಾರವರು ಮತ್ತು ಜೇನುಗೂಡು ಶ್ರೀಧರವರು ಮತ್ತು ಅಂಬಿಕಾ ವಿಶ್ವಕರ್ಮರವರು, ಮಹಿಳಾ ಮುಖಂಡರು ಮತ್ತು ಎಲ್ಲ ಸಮುದಾಯದ ಎಲ್ಲ ಸಂಘ ಸಂಸ್ಥೆಗಳ ನಾಯಕರು ಒಗ್ಗೂಡಿ ಒಂದೇ ವಿಶ್ವಕರ್ಮ ಒಂದೇ ಅಂತಕ್ಕಂಥ ಒಂದು ಸಾರುಕೆಯನ್ನು ಈ ಕಾರ್ಯಕ್ರಮದ ಮುಖಾಂತರ ಕೊಡುಗೆ ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದೇವೆ. ಇದಕ್ಕೆ ತಾವುಗಳು, ಪತ್ರಿಕೋದ್ಯಮಗಳು, ಮಾಧ್ಯಮ ಉದ್ಯಮಗಳು ಆಗಮಿಸಿ ವಿಶ್ವಕರ್ಮ ಸಮುದಾಯದ ಜಾಗೃತಿಗೆ ಸಹಕಾರ ಕೊಡ್ತೀರಾ ಅಂತ ಹೇಳಿ ತಮ್ಮಲ್ಲಿ ಅಭಿನಂದನೆಯ ಕಳಕಳಿಯ ಆಹ್ವಾನವನ್ನು ಕೊಡ್ತೀವಿ.